ஓம் ஸ்ரீ முக்திநாகாய நமஹ. ಪದೇ ಪದೇ ನಾನು ಮುಖದ ಸೌಂದರ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ನಮ್ಮ ಹೆಣ್ಣು ಮಕ್ಕಳಿಗೋಸ್ಕರ ನಾನು ಹೇಳ್ತಾನೇ ಇರ್ತೀನಿ. ಯಾಕೆಂದರೆ ಎಲ್ಲಿ ಹೋದರೂ ಕೂಡ ನನಗೆ ತುಂಬ ಜನ ಅಭಿಮಾನಿಗಳು ಎಲ್ಲರೂ ಕೂಡ ಕೇಳ್ತಿರ್ತಾರೆ, ಅಮ್ಮ ನೀವು ಹೇಳಿದ ಇದು ಮಾಡಿದ್ವಿ ನಮ್ಗೆ ಅನುಕೂಲ ಆಯಿತು, ಅದನ್ನು ಮಾಡಿದ್ವಿ ಅನುಕೂಲ ಆಯಿತು, ನಮಗೆ ತುಂಬ ಅನುಕೂಲ ಆಗ್ತಾ ಇದೆ, ತುಂಬ ಸರಳವಾಗಿರೋ ಪರಿಹಾರ ಹೇಳ್ತೀರಾ ಅಂತ ಎಲ್ಲಿ ಹೋದರೂ ಕೂಡ ಹೇಳ್ತಿರ್ತಾರೆ. ಹಾಗಾಗಿ ನನಗೆ ನಮ್ಮ ಹೆಣ್ಣು ಮಕ್ಕಳಿಗಾಗಿ ಹೆಚ್ಚೆಚ್ಚು ಮತ್ತಷ್ಟು ಹೇಳಬೇಕು ಅನ್ನುವಂತಹ ತವಕ ಕೂಡ ಇರುತ್ತೆ. ಯಾಕೆಂದರೆ ಎಲ್ಲರೂ ನೋಡೋದಕ್ಕೆ ಚೆನ್ನಾಗಿ ಕಾಣಬೇಕು, ಎಲ್ಲರೂ ಲಕ್ಷಣವಾಗಿರಬೇಕು, ಎಲ್ಲರೂ ನಗುತ್ತಾ ಇರಬೇಕು, ಸಣ್ಣ ಸಣ್ಣ ಸಮಸ್ಯೆಗಳನ್ನು ತಲೆ ಮೇಲೆ ಹಾಕ್ಕೊಂಡು ಒಳ್ಳೆ ಏನೋ ಪ್ರಪಂಚ ತಲೆ ಮೇಲೆ ಬಿದ್ದಂಗೆ ಇರಬಾರದು ಅನ್ನೋದಕ್ಕೋಸ್ಕರ ಅನೇಕ ಪರಿಹಾರಗಳನ್ನು ಹೇಳ್ತಾನೇ ಇರ್ತೀನಿ. ಹಾಗಾಗಿ ಇವತ್ತು ಮತ್ತೊಂದು ಸಮಸ್ಯೆಗೆ ಪರಿಹಾರ ಹೇಳಕ್ಕೆ ಹೊರಟಿದ್ದೀನಿ. ಅದೇನು? ಮುಖದಲ್ಲಿ ಕಾಣುವಂತಹ ಸುಕ್ಕುಗಳು. ಕೆಲವರಿಗೆ ಕಣ್ಣಿನ ಕೆಳಗಡೆ ತುಂಬ ಸುಕ್ಕುಗಳಿರುತ್ತೆ, ಕೆಲವರಿಗೆ ಹಣೆಯಲ್ಲಿ ನೆರಿಗೆಗಳ ರೀತಿಯಲ್ಲಿ ಸುಕ್ಕುಗಳು ಕಂಡು ಬರುತ್ತೆ, ಕೆಲವರಿಗೆ ಈ ತುಟಿಯ ಈ ಕೆನ್ನೆಗೆ ಮಧ್ಯಭಾಗದಲ್ಲಿ ತುಂಬ ಸುಕ್ಕುಗಳು ಕಾಣಿಸ್ತಾ ಇರುತ್ತೆ, ಕೆಲವರು 40 ವರ್ಷಕ್ಕೆ 60 ವರ್ಷದವರ ತರಹ ಕಾಣಿಸ್ತಾರೆ, ಕೆಲವರು 60 ವಯಸ್ಸಾದರೂ ಕೂಡ 40 ವಯಸ್ಸಿನವ್ರ ತರಾನೇ ಕಾಣಿಸ್ತಾ ಇರ್ತಾರೆ. ಇದಕ್ಕೆಲ್ಲ ಕಾರಣ ಏನು? ನಮ್ಮ ಚರ್ಮದ ಸೊಬಗು. ಹಾಗಾಗಿ ಈ ಚರ್ಮವನ್ನು ಎಷ್ಟು ರಕ್ಷಣೆ ಮಾಡಿಕೊಂಡ್ರೂ ಸಾಕಾಗಲ್ಲ. ಅದರಲ್ಲೂ ಕೂಡ ಇವತ್ತಿನ ದಿವಸಗಳಲ್ಲಿ ನಾವು ಕುಡಿಯುವಂತಹ ನೀರು ಕಲುಷಿತವಾಗಿರುತ್ತೆ, ಸೇವಿಸುವ ಗಾಳಿ ಕಲುಷಿತ, ಹೊರಗಡೆ ಓಡಾಡಿದರೆ ಎಲ್ಲ ಧೂಳಿನಲ್ಲಿರುವ ಮಲಿನತೆ ಎಲ್ಲವೂ ಬಂದು ಮುಖಕ್ಕೆ ಅಪ್ಪಳಿಸುತ್ತೆ. ಹೀಗೆ ಎಲ್ಲ ನಾವು ತಿನ್ನುವ ಆಹಾರ ಧಾನ್ಯಗಳು ಎಲ್ಲವೂ ಕೂಡ ರಾಸಾಯನಿಕ ಮಿಶ್ರಿತ. ಈ ರೀತಿ ಇರೋದರಿಂದ ನಾವು ಹೆಚ್ಚಿನ ಗಮನವನ್ನು ನಾವು ತೆಗೆದುಕೊಳ್ಳುವಂತಹ ಆಹಾರದ ಕಡೆ, ನಾವು ಬಳಸುವಂತಹ ಸೌಂದರ್ಯ ಸಾಧನಗಳ ಕಡೆಗೆ ಕೊಡಲೇಬೇಕಾಗತ್ತೆ. ಅದಕ್ಕೆ ಬದಲು ಪ್ರಾಕೃತಿಕವಾಗಿ ಸಿಕ್ಕುವಂತಹ ಪದಾರ್ಥಗಳನ್ನು ಬಳಕೆ ಮಾಡಿ ಸೌಂದರ್ಯವನ್ನು ಯಾಕೆ ವೃದ್ಧಿಸ್ಕೋಬಾರ್ದು ಅಂತ ಹೇಳುವಾಗ ನಾವಿವತ್ತು ಈ ಸುಕ್ಕುಗಳ ನಿವಾರಣೆಗೆ ತುಂಬ ಸುಲಭ ಸರಳ ಪರಿಹಾರ ಹೇಳ್ತೀನಿ. ತುಂಬ ಅತ್ಯಂತ ಪೌಷ್ಟಿಕಾಂಶದಿಂದ ಕೂಡಿರತಕ್ಕಂತಹ ಪದಾರ್ಥವನ್ನು ಬಳಕೆ ಮಾಡಿ ಹೇಗೆ ಸೌಂದರ್ಯವನ್ನು ರಕ್ಷಣೆ ಮಾಡಿಕೊಳ್ಳೋದು ಅನ್ನೋದನ್ನು ಹೇಳ್ತೀನಿ. ಅಷ್ಟನ್ನು ಮಾಡಿಕೊಳ್ಳೋಣ. ಇವತ್ತು ನಾನು ಹೇಳುವಂತಹ ಈ ಒಂದು ಸಮಸ್ಯೆಗೆ ನಿಮಗೆ ಬೇಕಾಗುವಂತಹ ಪದಾರ್ಥ ಕೇವಲ 3. 1 ಖರ್ಜೂರ, ಹಸಿ ಖರ್ಜೂರನಾದ್ರೂ ತಗೊಳ್ಳಿ, ಒಣ ಖರ್ಜೂರವಾದರೂ ತಗೊಳ್ಳಿ. ಮತ್ತು ಮೊಸರು, 1-2 ಚಮಚದಷ್ಟು ಗಟ್ಟಿ ಮೊಸರು, ಮತ್ತು 1/2 ಚಮಚದಷ್ಟು ಜೇನುತುಪ್ಪ. ಇವು 3 ಪದಾರ್ಥ ತೆಕ್ಕೊಳ್ಳಿ. ಈ ಖರ್ಜೂರವನ್ನು ನೀರಿನಲ್ಲಿ 2-3 ಗಂಟೆಗಳ ಕಾಲ ನೆನೆಸಬೇಕು. ಇದನ್ನು ನೆನೆಸಿರ್ತಕ್ಕಂತಹ ಖರ್ಜೂರವನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ರುಬ್ಬಿಕೊಳ್ಳಿ, ನಯವಾದ ಪೇಸ್ಟ್ ರೀತಿ ಮಾಡಿಕೊಳ್ಳಿ. ಆ ನಯವಾಗಿ ರುಬ್ಬಿರೋ ಖರ್ಜೂರವನ್ನು ಒಂದು ಬಟ್ಟಲಿಗೆ ಬಗ್ಗಿಸ್ಕೊಳ್ಳಿ. ಅದಕ್ಕೆ 2 ಚಮಚ ಮೊಸರು ಹಾಕಿ, 1/2 ಚಮಚ ಜೇನುತುಪ್ಪ ಹಾಕಿ ಅದನ್ನು ಮುಖ ಸಂಪೂರ್ಣವಾಗಿ ಮುಖದ ಎಲ್ಲ ಭಾಗಕ್ಕೂ ಹಚ್ಚಿ, ಸುಕ್ಕುಗಳಿರೋ ಕಡೆಗೂ ಹಚ್ಚಿ, ಇಲ್ಲದೇ ಇರೋ ಕಡೆಗೂ ಹಚ್ಚಿ, ಕುತ್ತಿಗೆಗೂ ಚೆನ್ನಾಗಿ ಹಚ್ಚಿಕೊಳ್ಳಿ. ಇನ್ನು ಕೆಲವರಿಗೆ ಈ ಕೈಗಳಲ್ಲಿ ಕೂಡ ತುಂಬ ಸುಕ್ಕುಗಳು ಕಾಣಿಸ್ತಾ ಇರುತ್ತೆ, ಆ ಭಾಗಕ್ಕೂ ಬೇಕಾದರೂ ಹಚ್ಕೊಳ್ಳಿ. 1/2 ಗಂಟೆ ಬಿಟ್ಟು ಇದನ್ನು ಸ್ವಚ್ಛ ಮಾಡ್ಕೊಳ್ಳಿ. ಇಷ್ಟು ಮಾಡ್ತಾ ಬಂದಿದ್ದೆ ಆದರೆ ನಿಮ್ಮ ಮುಖದಲ್ಲಿರ್ತಕ್ಕಂತಹ ಸುಕ್ಕುಗಳೆಲ್ಲ ದಿನೇ ಮಾಯವಾಗ್ತಾ ಬರುತ್ತೆ, ಮತ್ತು ಅಲ್ಲಲ್ಲೇ ಇರತಕ್ಕಂತಹ ಅನೇಕ ಮುಖದ ಕಪ್ಪು ಛಾಯೆ ಇರ್ಬೋದು, ಮತ್ತು ಕಣ್ಣು ಸುತ್ತ ಬರ್ತಕ್ಕಂತಹ ಕಪ್ಪು ವರ್ತುಲಗಳಿರಬಹುದು, ಅಥವಾ ಮೊಡವೆಗುಳ್ಳೆ ಬಂದು ಬಿಟ್ಟು ಹೋಗಿರ್ತಕ್ಕಂತಹ ಕಲೆಗಳಿರಬಹುದು, ಎಲ್ಲವನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಮುಖದ ಬಣ್ಣವೂ ಕೂಡ ಬದಲಾಗಿ ಹೋಗುತ್ತೆ. ಅದ್ಭುತವಾದ ಚಿಕಿತ್ಸೆ. ಹಾಗಾಗಿ ನಾನು ಎಷ್ಟೊಂದು ಹೇಳ್ತಾ ಇರ್ತೀನಿ, ಅದರಲ್ಲಿ ಯಾವುದಾದ್ರೂ ಒಂದನ್ನು ಶುರು ಮಾಡಿದ್ರೆ ಸತತವಾಗಿ ಅದೊಂದನ್ನೇ ನೀವು ಮುಂದುವರಿಸ್ತಾ ಬನ್ನಿ, ಚೆನ್ನಾಗಿ ಅನುಕೂಲ ಆಗುತ್ತೆ. 1-2 ದಿವಸ ಮಾಡೋದ್ರಿಂದ ಯಾವುದರಲ್ಲಿಯೂ ಕೂಡ ಪರಿಹಾರ ಸಿಕ್ಕೋದಿಲ್ಲ. ಸತತವಾಗಿ ಮಾಡುವ ಪ್ರಯತ್ನದಿಂದ
ಮಾತ್ರ ನೆನೆ ಯಾವುದೇ ಸಮಸ್ಯೆ ಏನಾದರೂ ಕೂಡ ಪರಿಹರಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಹೇಳಿರುವ ಪರಿಹಾರ ಎಲ್ಲರಿಗೂ ಕೂಡ ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಳೋಕ್ಕಾಗುವಂಥದ್ದು. ಹೆಚ್ಚಿನ ಖರ್ಚು ಇಲ್ಲ. ಖರ್ಜೂರ ಒಂದು ತಂದಿಟ್ಕೊಂಡ್ರೆ ಸಾಕು, ಬೇರೆ ಇದೆಲ್ಲ ಮನೆಯಲ್ಲೇ ಇರುತ್ತೆ. ಮಾಡ್ಕೊಳ್ಳಿ, ಸೌಂದರ್ಯವನ್ನು ವೃದ್ಧಿಸಿಕೊಳ್ಳಿ. ಮತ್ತೆ ಹೊಸ ಹೊಸ ವಿಷಯ ತಿಳ್ಕೋಬೇಕು ಅನ್ನುವ ಕುತೂಹಲ ನಿಮಗಿದ್ದೇ ಇದೆ ಅಂತ ನನಗೆ ಗೊತ್ತು. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಮ್ಮನ್ನು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ತೆ.